हरि ओम। इच्छाशक्ति ज्ञानशक्ति क्रियाशक्ति स्वरूपिणी सर्वाधार सुप्रतिष्ठा सत्सद्रूपधारिणी अष्टमूर्तिरजा जैत्री लोकयात्रा विधायिनी एकाकिनी भूम रूपा निर्द्वैता अद्वैत वर्जिता। हरि ओम। नावेल्लरू इवत्तिन दिन संध्या कुलकर्णी अम्मन मनेयल्लि सत्संगवन्नु माड्ता इद्देवे। ಈ ಸತ್ಸಂಗದಲ್ಲಿ ನಾವು ಲಲಿತಾ ಸಹಸ್ರನಾಮಾವಳಿಯನ್ನು ಪಠಿಸ್ತಾ ಇದ್ದೇವೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕಾನೇಕ ದೇವತೆಗಳನ್ನು ನಾವು ಪೂಜಿಸ್ತೇವೆ ಖರೇರಿ. ಆದರೂ ಸಹಿತ ಮುಖ್ಯ ದೇವತೆ ಅಂತ ಹೇಳಿದರೆ ಕೇವಲ ಪಂಚಾಯತನ ಪೂಜೆ ರೀ ನಮ್ಮದು. ವೈಷ್ಣವರು ವಿಷ್ಣುವನ್ನು ಪೂಜಿಸ್ತಾರೆ, ಶೈವರು ಶಿವನನ್ನು ಪೂಜಿಸ್ತಾರೆ, ಶಾಕ್ತರು ಶಕ್ತಿಯನ್ನು ಪೂಜಿಸ್ತಾರೆ, ಗಾಣಪತ್ಯ ಅವರು ಗಣಪತಿಯನ್ನು ಪೂಜಿಸ್ತಾರೆ, ಸೌರ್ಯ ಅಂತ ಹೇಳಿದ್ರೆ ಸೂರ್ಯನನ್ನು ಪೂಜಿಸ್ತಾರೆ. ಈ ಐದು ಪಂಚಾಯತನ ಪೂಜೆಯಲ್ಲಿ ನೀವು ಯಾವ್ಯಾವುದನ್ನು ಆರಿಸ್ಕೊಂಡಿರ್ತೀರಿ ಅದೇ ದೇವರೇ ಪರಬ್ರಹ್ಮ ಸ್ವರೂಪರಿ. ಒಂದೇ ದೇವರು, ನಾಮ ಹಲವು ಅಷ್ಟೇ, ಇರೋದು ಒಂದೇ ಅದರಿ. ನಾವು ತಿಳ್ಕೊಂಡೇವಿ ನೋಡ್ರಿಪ್ಪ, ಇವತ್ತು ಬರೀ ದೇವಿದಷ್ಟ ನಾರಾಯಣದು ಹೇಳ್ಬೇಕ್ರಿ ಅಂತ ನಾವು ಅಂತೇವ್ರು ಕರೀರಿ. ನಾರಾಯಣ ಮತ್ತು ಶಿವಶಕ್ತಿ ಇವು ಭೇದ ಇಲ್ಲ ರೀ. ಬೆಂಕಿಯಲ್ಲಿ ಬೆಳಕು ಮತ್ತು ಶಾಖ ಎರಡು ಹೇಗಿದೆಯೋ ಹಾಗೆ ಆ ತತ್ವ ಎರಡು ಒಂದೇ ರೀ. ಅದಕ್ಕಾಗಿ ಒಂದು ಕಡ್ಲಿ ಬೀಜದ ರೀ, ಕಡ್ಲಿ ಇದೆ, ಅದನ್ನು ನೀರಿನಲ್ಲಿ ನೆನೆ ಹಾಕಿದ್ದೇನೆ. ಅದು ಕಡ್ಲಿ ಏನಿದೆ, ಏಕೋ ನಾರಾಯಣನ ದ್ವಿತೀಯೋಸ್ತಿ ಕಶ್ಚಿತ. ಆದರೆ ಅದನ್ನು ನಾನು ನೀರಿನಲ್ಲಿ ಹಾಕಿದ್ದೆ ಆದರೆ ಅದು ಉಬ್ಬತೈತಿ ರೀ, ಅದು ಗರ್ಭಾವಸ್ಥೆ ತಾಳ್ತೈತಿ ರೀ. ಅದನ್ನು ನಾನು ಸುಲಿದರೆ ಒಂದು ಗಂಡು ಭಾಗ ಇದೆ, ಒಂದು ಹೆಣ್ಣು ಭಾಗ ಅದರ ಅದರಲ್ಲಿ ಅರ್ಧ ನಾರೇಶ್ವರಿ ಅಂತ ತೋರಿಸೇ ಬಿಟ್ಟಾರೆ ಅವ್ರು. ಅದಕ್ಕೆ ನೀವು ಭೇದ ಮಾಡಬೇಕಾಗೇನೆ ಇಲ್ಲ ರೀ. ಜಗತ್ತಿರೋದು ಒಂದೇ ಪರಬ್ರಹ್ಮ ಸ್ವರೂಪ, ಅದನ್ನು ಬಿಟ್ಟುಕೊಟ್ಟು ಏನೂ ಇಲ್ಲ. ಆದರೂ ಸಹಿತ ನಮಗೆ ಅದು ಒಂದೇ ಅನ್ಸಂಗಿಲ್ಲ ನೋಡ್ರಿ. ದಿನಾ ರುದ್ರ ಹೇಳಿಸ್ತಾರ ರೀಪ್ಪ, ಹೋಗ್ಲಿ ಬಿಡ್ರಿ ನಿನ್ನೆ ಹೇಳಿಲ್ಲೇನ್ರಿ ಅಂತಾರಂತೇಳಿ ಇವತ್ತು ನಾವೆಲ್ಲ ಲಲಿತಾ ಸಹಸ್ರನಾಮಾವಳಿ ಎಂದಿದ್ದಕ್ಕೆ ಇಷ್ಟು ಮಂದಿ ಬಂದಾರೆ. ಅಂದರೆ ಒಂದೇ ಅಕ್ಕಿ ರೀ, ದಿನಾ ಅನ್ನ ಮಾಡಿ ತಿಂದ್ರೆ ಚಲೋ ಅನ್ಸಂಗಿಲ್ಲ ನೋಡ್ರಿ. ಒಂದಿನ ಪುಳಿಗರೆ ರೀ, ಒಂದಿನ ಚಿತ್ರಾನ್ನ ರೀ, ಒಂದಿನ ಬಿಸಿ, ಒಂದೇ ಅಕ್ಕಿ ರೀ. ಆ ಒಂದ ಅಕ್ಕಿಯಿಂದ ಇಡ್ಲಿ ಮಾಡ್ರಿ, ದೋಸಾ ಮಾಡ್ರಿ, ಪಡ್ಡು ಮಾಡ್ರಿ, ಮತ್ತೆ ಏನೇನು ಮಾಡ್ತೀರಿ ಅಂದ್ರೆ ಚಕ್ಲಿನೂ ಮಾಡ್ತಾರ್ರಿ, ಅಕ್ಕಿ ರೊಟ್ಟಿನೂ ಮಾಡ್ತಾರೆ. ಅದಕ್ಕಾಗಿ ಇರುವ ತತ್ವ ಒಂದೇ ಇದೆ. ಆದರೆ ತಿಳಿದುಕೊಳ್ಳಲಿಕ್ಕೆ ನಮ್ಮ ಪೂರ್ವಜರು ಮತ್ತು ಶ್ರುತಿ ಮಾತ ನಮಗೆ ಬೇರೆ ಬೇರೆಯಿಂದ ಉಣಬಡಿಸ್ತಾಳ್ರಿ. ಹಸಿದು ಇದ್ರೆ ಅಕ್ಕಿಗೆ ಸರಿ ಅನ್ಸಂಗಿಲ್ಲ ರೀ. ನಿಮ್ಮ ತಾಯಿ ನಿಮ್ದೆಷ್ಟು ಕಾಳಜಿ ಮಾಡ್ತಾ ನೋಡ್ರಿ, ಅದಕ್ಕಿಂತ ಸಾವಿರ ಪಟ್ಟು ಶ್ರುತಿ ಮಾತಾರಿ. ಸಹಸ್ರ ಮಾತೃಕಾ ತುಲ್ಯ ಶ್ರುತಿ ಮಾತಾ ಅಂತ ಹೇಳ್ತಾರೆ. ನಿಮ್ಮ ಒಂದು ತಾಯಿಯ ಮಮತೆಯನ್ನು ಕಂಡಿರಿಲ್ರಿ ಎಲ್ಲರೂ. ಅಕ್ಕಿ ಎಷ್ಟು ನಿಮ್ಮ ಮೇಲೆ ಪ್ರೀತಿ ಇದ್ದಳೋ ಅದರದ್ದು ಸಾವಿರ ಪಟ್ಟು ಶ್ರುತಿ ಮಾತೆಗದರಿ. ನಿಮಗೆ ತಂದೆ ತಾಯಿಗಳು ಮೇಲಿನಿಂದ ಕೆಳಗೆ ತಂದಿರ್ಬೇಕ್ರಿ, ಆದರೆ ಶ್ರುತಿ ಮಾತ ನಿಮಗೆ ಕೆಳಗೆ ಬಂದವ್ರ ಮೇಲೆ ತೊಗೊಂಡು ಹೋಗ್ತಾ. ಅದಕ್ಕಾಗಿ ಇದು ಸಹಸ್ರನಾಮಾವಳಿ ಇರಲಿ ರೀ, ದೇವಿ ಕವಚ ಇರಲಿ, ದುರ್ಗಾ ಸಪ್ತಶತಿ ಇರಲಿ, ಪ್ರತಿಯೊಂದು ವೇದಾಂತನ ಅದ ರೀ. ವೇದಾಂತನ ಬಿಟ್ಟುಕೊಟ್ಟು ಏನೂ ಇಲ್ಲ. ವೇದ ಇರೋದು ಒಂದೇ ಇದೆ, ಅದರಲ್ಲಿ ಮುಕ್ಕಾಲು ಭಾಗ ಕರ್ಮಕಾಂಡ ಇದೆ, ಬರೀ ನಾಲ್ಕಾಂಶ ಭಾಗದಲ್ಲಿ ವೇದಾಂತ ಇದೆ ರೀ. ವೇದಾಂತ ಅಂತ ಹೇಳಿದ್ರೆ ಅಂತ ಭಾಗ ಅಲ್ಲರೇದ, ವೇದದ ಪರಾಕಾಷ್ಠ ರೀ, ಅನಂತ ಭಾಗ ರೀ, ಅನಂತ ಎಲ್ಲಕ್ಕಿಂತ ಟಾಪ್ ಮೇಲೆ. ಒಂದು ಹಿಮಾಲಯದ ತುತ್ತ ತುದಿ ಹೇಗಿದೆಯೋ ವೇದಾಂತ ಹಂಗಿದೆ ರೀ. ಅದಕ್ಕಾಗಿ ಅಷ್ಟು ಮೇರೆ ಏರಲಿಕ್ಕೆ ನಮಗೆ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ ರೀ. ನಾವೆಲ್ಲ ಎಂಥ ಮಂದಿರಿ, ಈಜಿ ಸಿಕ್ಕಬೇಕ್ರಿ ನಮಗೆಲ್ಲ. ನಮಗೆಲ್ಲ ಮಾರ್ಕೆಟ್ಲಿಂದೆಲ್ಲ ತೊಗೊಂಡ್ಬಂದು ಅಡುಗೆ ಮಾಡಿ ಕೈ ತುತ್ತು ತೊಗೊಂಡು ಬಾಯಾಗಿಟ್ರು ಸಹಿತ ನಮಗೆ ನುಂಗಬೇಕು ಯಾರ್ರಿ ಅಂತ ಕೇಳೋರು ಇದ್ದಾರೆ. ನುಂಗಲಿಕ್ಕೂ ಸಹಿತ ನಮಗೆ ಬೇಜಾರು ರೀ. ಆದರೆ ವೇದ ಅಷ್ಟು ಸುಂದರವಾಗಿದೆ, ತಿಳಿಬೇಕಂದ್ರು ಸಹಿತ ಭಾಳ ಭಾಳ ಪುಣ್ಯ ಬೇಕ್ರಿ. ವೇದಾಂತ ತಿಳಿಯಲಾರದೆ ಭಾರತದಲ್ಲಿ ಹುಟ್ಟಿಯು ಹಂಗ ಹೋದ್ರಪ್ಪ ಅಂತ ಹೇಳಿದರೆ ಮಹತೋ ವಿನಶ್ಯತಿ ರೀ. ಈಗ ಅಕ್ಕಾರ ಹೇಳ್ತಾ ಇದ್ರಲ್ರಿ, ನಿಜಗುಣ ಶಿವಯೋಗಿದ ಭಾಳ ದೊಡ್ಡ ರಹಸ್ಯದ ರೀ. ಆದರೆ ಎಲ್ಲದಕ್ಕೂ ವೇದವೇ ಪ್ರಮಾಣ ರೀ. ವೇದ ಬಿಟ್ಟುಕೊಟ್ಟು ಯಾವುದೂ ಇಲ್ಲ. ವೇದದ ಅಡಿಪಾಯದಲ್ಲಿನೇ ನಿಜಗುಣ ಶಿವಯೋಗಿಗಳು ಅದನ್ನೇ ಹೇಳಿದ್ದಾರೆ. ಬಸವೇಶ್ವರನು ಅದನ್ನೇ ಹೇಳಿದ್ದಾರೆ, ಅಕ್ಕ ಮಹಾದೇವಿನೂ ಅದನ್ನೇ ಹೇಳಿದ್ದಾಳೆ. ಆ ವೇದವನ್ನು ಬಿಟ್ಟುಕೊಟ್ಟು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ರೀ. ಆದರೂ ಸಹಿತ ನೀವೆಲ್ಲರೂ ಕೂಡಿ
ಕರೆಮ್ಮನ್ ದೇವಸ್ಥಾನದೊಳಗ ಮಂಗಳವಾರ ಕೂಡಿ ಲಲಿತಾ ಸಹಸ್ರನಾಮಾವಳಿಯನ್ನು ಪಠಿಸ್ತೀರಿ. ಅದರಲ್ಲಿರುವಂಥ ಒಂದೇ ಎರಡು ಶ್ಲೋಕದ ಬಗ್ಗೆ ನಾನು ಹೇಳುವಂತಹ ಪ್ರಯತ್ನ ಮಾಡ್ತೇನೆ ರೀ. ಇದರಲ್ಲಿ ಪೂರ್ತಿ ಹೇಳಿದ್ರಂದ್ರೆ ನೀವು ಕೃತಕೃತ್ಯನ ಆಗ್ತೀರಿ. ಇಲ್ಲಿ ಹೇಳ್ತಾರೆ ದೇವಿ ಎಲ್ಲೇ ಇದ್ದಾಳೆ, ದೇವಿಯ ಸ್ವರೂಪ ಹೇಗಿದೆ, ಅವಳು ಯಾವ ಸ್ವರೂಪದಿಂದ ಪ್ರಕಟ ಆಗ್ತಾಳೆ ಅಂತ ಹೇಳಿದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ಜಗತ್ತಿನಲ್ಲಿ ಪ್ರತಿ ಕ್ಷಣ ಕ್ಷಣಕ್ಕೂ ಈಗ ಮೂರು ಶಕ್ತಿ ಕೆಲಸ ಮಾಡಾಕತ್ತಾವ್ರಿ. ಮೊದಲು ಈ ಸಂಧ್ಯಾಮಾಮಿ ಕಡೆ ಬರಬೇಕಂದ್ರೆ ಇಚ್ಛಾ ಆಗ್ಬೇಕ್ರಿ, ಇಚ್ಛಾ ಆಗಿ ನಾವೇನು ಓದ್ಬೇಕನ್ನುವಂತಹ ಜ್ಞಾನ ಆಗ್ಬೇಕ್ರಿ. ಆ ಜ್ಞಾನ ಆದರೆ ಮಾತ್ರ ಕ್ರಿಯೆದಲ್ಲೇ ಅದು ಪ್ರಕಟ ಆಗ್ತೈತಿ, ಅದು ವಾಚಿಕ ಕರ್ಮ. ಹೀಗಾಗಿ ರೈಟ್ ಸಹೋದರರು ತಮಗೆ ಆಕಾಶದಲ್ಲಿ ಹಕ್ಕಿಯಂತೆ ಹಾರಬೇಕಂತ ಅನ್ನಿಸ್ತ್ರಿ. ಮನುಷ್ಯ ಏನು ಬೇಕಾದ ಮಾಡಲಿಕ್ಕೆ ಸಾಧ್ಯ ಅದ ಅಂಥೇಳಿನೇ ನೋಡ್ರಿ, ಹಕ್ಕಿಯಂತೆ ಹಾರಬಲ್ಲ, ಮೀನಂತೆ ಈಜಬಲ್ಲ, ಏನೇನು ಸಾಧನೆ ಮಾಡ್ಬೋದ್ರಿ ನಾವು. ನಮಗಿರುವಂತಹ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಆ ರೈಟ್ ಸಹೋದರರು ಹಾರಬೇಕಂಥೇಳಿ ಅವ್ರು ಎಷ್ಟೋ ಒಂದು ತೀವ್ರ ಇಚ್ಛೆ ಆತ್ರಿ. ಅದರ ಸಲುವಾಗಿ ಅವರು ಅದನ್ನು ವಿಮಾನ ಮಾಡಲಿಕ್ಕೆ ಜ್ಞಾನವನ್ನು ಪಡೆದುಕೊಂಡರು. ಜ್ಞಾನ ಪಡೆದಿದ್ದನ್ನು ಕ್ರಿಯಾರೂಪದಲ್ಲಿ ಪ್ರಕಟಗೊಳಿಸಿದರು. ಅದಕ್ಕಾಗಿ ಎಲ್ಲೇ ಹುಡುಕುವೆ ಓ ಕಿಂಕರನೇ, ನೀವ ಪರಮಾತ್ಮರೇ, ನಿಮ್ಮಲ್ಲಿನ ಇಚ್ಛಾಶಕ್ತಿ ಇದೆ, ನಿಮ್ಮಲ್ಲೇ ಜ್ಞಾನಶಕ್ತಿ ಇದೆ, ನಿಮ್ಮಲ್ಲಿನೇ ಕ್ರಿಯಾಶಕ್ತಿ ಇದೆ. ಹಾಗಾದರೆ ದೇವರು ಎಲ್ಲಿ ಬಿಟ್ಟದಾನ್ರಿ? ಜೇ ಜೇ ದಿಸೆ ಭೂತ್ ತೇ ತೇ ಮಾನ್ಸೆ ಭಗವಂತ. ಒಂದು ಇರುವೆಯಲ್ಲಿಯೂ ಸಹಿತ ಅದರಿ, ಅದರಲ್ಲಿಯೂ ಸಹಿತ ಸಕ್ಕರೆ ತಿನ್ಬೇಕನ್ನೋದು ಇಚ್ಛೆ ಅದರಿ. ಅದು ಯಾವ ಡಬ್ಬೆ ಆಗದ, ಅದ್ರ ಸ್ಮೆಲ್ ಹೆಂಗದ ಅನ್ನೋದು ಜ್ಞಾನೇಂದ್ರಿ. ಅದಕ್ಕೆ ಅದಕ್ಕೂ ಅದರಿ. ನೀವು ರವಾ ಡಬ್ಬಿ ಮೇಲೆ ಸಕ್ಕರೆ ಅಂತ ಬರೆದು ಸಹಿತ ಹೋಗಂಗಿಲ್ರಿ ಅವು, ಅಷ್ಟು ಶಾಣ ರೀ. ಅವ್ರಿಗೂ ಜ್ಞಾನ ಅದರಿ, ಅಲ್ಲಿಯೂ ಜ್ಞಾನ ಶಕ್ತಿ ಇದೆ, ಕ್ರಿಯಾಶಕ್ತಿ ಇದೆ. ದಿನ ರಾತ್ ಕಾಮ್ ಕರ್ತೆ, ಒಂದ್ ಸ್ವಲ್ಪ ಚಿಂತೆ ಮಾಡ್ಕೊಂಡ್ ಕುಂತಿದ್ ಒಂದರ ಇರ್ವಿ ನೋಡಿದೇನ್ರಿ ನೀವು? ಇಲ್ಲ ರೀ, ಹಂಗ ಪಟ 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 ಕೆಲಸ, ತಮ್ಮ ಕೆಲಸ ತಾವ ಮಾಡ್ಕೋತಾವ್ರಿ. ಅದು ಸಹಿತ ಗ್ವಾಡೆ ಮೇಲೆ ಎಂತಂತಹ ಏನ್ರಿ ಅದು, ಬದಾಮ್ ಗಿದಾಮ್ ಎಲ್ಲ ತೊಗೊಂಡ್ ಹತ್ತತಾರ್ರಿ ಅವ್ರು. ಆಗದು ಎಂದು, ಕೈಲಾಗದು ಎಂದು ಅನ್ನಂಗಿಲ್ರಿ ಅವ್ರು, ಎಷ್ಟು ಕ್ರಿಯಾಶೀಲರಿರ್ತಾರೆ. ಅದಕ್ಕಾಗಿ ಮನುಷ್ಯನು ಸಹಿತ ಅವ್ರನ್ನ ನೋಡಿ ನಾಚ್ಬೇಕ್ರಿ ನಾವೆಲ್ಲ. ಅವ್ರಲ್ಲಿ ಇರುವಂತಹ ಕ್ರಿಯಾಶಕ್ತಿ ನಮ್ಮಲ್ಲಿಲ್ಲ. ನಾವೆಲ್ಲಾರಿ ಕೆಲಸದಕ್ಕೆ ಬರಲಿಲ್ಲ ಅಂದ ಕೆಟ್ಟ ಮುಖ ಮಾಡಿ ನಿಂತ್ಬಿಟ್ಟು ಏನಾಗೈತೋ ಇವ್ರ ಮನ್ಯಾಗ ಅಂತ ತಿಳ್ಕೊಂಡ್ರೆ ಏನ್ರಿ, ಇಲ್ರಿ ಮೂರು ದಿನದ ನಿನ್ ಬೂಬುನ ಬಂದಿಲ್ಲ, ಬರ್ತಾಳೇನು ಬರ್ತಾಳೇನು ಅಂದರೆ ನಮ್ಮ ನಾವು ಎಂಥವ್ರಿ, ಸೋಮಾರಿಗಳು ನಾವೆಲ್ಲ. ಆದ್ರೆ ದೇವಿ ಹಂಗಿಲ್ಲ ರೀ. ದೇವಿ ಸ್ವರೂಪ ಹೇಗಿದೆ? ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ನಾವೆಲ್ಲ ನಾವ ದೇವಿ ರೀ. ಅದಕ್ಕಾಗಿ ಮನೆಯೊಳಗೆ ಎದ್ದ ಕೂಡಲೆ ನೋಡ್ರಿ ನೀವು ಟೊಂಕ ಇದನ್ನ ಸೆರ ಕಟ್ಟಕೊಂಡು ಫಸ್ಟ್ ತಗೊಳ್ಳೋ ಚಾಕುನ ರೀ ದೇವಿ ಜಗನ್ಮಾತ ತಗೊಂಡು ಕಟ 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 ಹ್ಯಾಂಗ ಕಟ್ ಮಾಡ್ತಾರ್ರಿ ನಮ್ಮ ಸೊಸಿ ಅನ್ನ ಹಂಗದು ಪುಡಿ ಪುಡಿ ಆಗ್ತಿರ್ತಾವ್ರಿ ಅವೆಲ್ಲ. ಅದರಂತೇನೆ ಇದು ರೀ ಕುಕ್ಕರ್ ಒಂದು ಬಾಂಬ್ ರೀ, ಚಂದಂಗೆ ಆಪ್ರೇಟ್ ಮಾಡಿದ್ರೆ ಚಲೋ ರೀ, ಇಲ್ಲೊಂದು ಡಮ್ ಅಂತೈತ್ರಿ. ಸಿಲಿಂಡರ್ ಒಂದು ಬಾಂಬ್ ರೀ, ಅದು ಏನ್ರಿ ಅದು ಗ್ರೈಂಡರ್ ಒಂದು ಸುದರ್ಶನ್ ಚಕ್ರ ಗಿಂಗ್ ಅಂತೇಳಿ. ಅಂದರೆ ದೇವಿ ಸ್ವರೂಪನರಿ ನೀವೆಲ್ಲರೂ. ನಿಮ್ಮ ಕುರುಕ್ಷೇತ್ರ ಎಲ್ಲಿದೆ? ನಿಮ್ದು ಯುದ್ಧ ಭೂಮಿ ಅಡಿಗೆ ಮನೆಯೊಳಗನ್ನದರಿ. ಅದಕ್ಕಂತ ಹೇಳಿನ ತಾಯಿ ಜಗನ್ಮಾತೆ ನಮ್ಮ ಮೇಲೆ ಕರುಣಾದಿಂದ ಪ್ರತಿಯೊಬ್ಬರ ಮನೆಯಲ್ಲಿ ತಾಯಿ ಸ್ವರೂಪಳಾಗಿ ನಿಂತಿದ್ದಾಳೆ. ಯಾದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ, ನಮಸ್ತಸ್ಸೈ 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 ನಮೋ ನಮಃ. ಹೀಗಾಗಿ ಆ ದೇವಿಯನ್ನು ಎಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ ಅಂತ ಹೇಳಿದರೆ, ಸರ್ವಾಧಾರ ಸುಪ್ರತಿಷ್ಠ, ಅವಳು ಸರ್ವಾಧಾರ. ಸರ್ವಾಧಾರ ಅಂತ ಹೇಳಿದ್ರೆ ಚೈತನ್ಯ ಸ್ವರೂಪ ರೀ. ಆ ಚೈತನ್ಯದಿಂದಲೇ ಈ ಶರೀರ ನಿಂತಿದೆ ರೀ. ಆ ಚೈತನ್ಯ ಹೊರಟು ಹೋತು ಇದಕ್ಕೆ ಕೌಡಿ ಕಿಮ್ಮತ್ತಿಲ್ಲ, ತೊಗೊಂಡೋಗಿ ಹಾಕ್ಬಾರ್ರಿ ಇದಕ್ಕಂತಾರ್ರಿ. ಇದಕ್ಕೆ ಒಂದು ನೀನಾರಿಗಾದೆಯೋ ಎಲೆ ಮಾನವ, ನಿಮ್ದು ಎದಕ್ಕೂ ಉಪಯೋಗ ಇಲ್ರಿ. ನಾವು ಮನುಷ್ಯ ಒಂದ ಕೆಟ್ರಿ ಜಗತ್ತಿನಲ್ಲಿ, ಎಲ್ಲ ಜೀವರಾಶಿಗಳು ಉಪಯುಕ್ತನದಾವ್ರಿ. ಅದಕ್ಕಾಗಿ ಹಾವು ಸಹಿತ್ರಿ, ಎಂಥ ದುಷ್ಟ ಹಾವು, ವಿಷವನ್ನು ಹಿಡಿದುಕೊಂಡಿರುವಂಥ ಹಾವು ಸಹಿತ ಶ್ರೇಷ್ಠದ.
ಅದು ಹಾವು ಸಹಿತ ಅಂತಂತೆ. ನೀವೇನು ಭಾರಿ ಶುದ್ಧ ತಗೋರಿಪ್ಪ, ನಿಮಗೆ ಯಾರು ಪ್ರೀತಿ ಮಾಡ್ತಾರಂದ್ರಂತ್ರಿ. ಎದಕ್ಕೆ ಅಂತ ಕೇಳಿದರೆ ನಾವು ನೋಡ, ನಮ್ದು ಪುರಾಣದಿಂದಲೂ ನಾವು ಭಾರಿ ಶ್ರೇಷ್ಠ ಅಂತಂತ್ರಿ. ಹ್ಯಾಂಗಪ್ಪ ಅಂದ್ರಂತ, ಸಮುದ್ರ ಮಂಥನ ಆದಾಗ ಆ ಶಿವಗ ಇದನ್ನ ವಿಷ ಉಣಿಸಿದ್ರಿ, ಅವ್ ಉಣಿಸಿದ್ದಕ್ಕ ಅವ್ನ ಕೆಳಗೆ ಹೋಗ್ಬಾರ್ದು ಅಂತೇಳಿ ಗಟ್ಟಿಯಾಗಿ ಟೈ ಆಗಿ ಕುಂತೆ ನಾನು ನಾಗಾಭರಣ ಆಗಿ. ಆ ಗಣಪತಿ ಬಂದಿರ್ತಾನ ಎಲ್ಲಾರ ಮನೆಗೂ ಚಲೋ ಚಲೋ ತಿನ್ನಿಸಿ ಹೊಟ್ಟೆ ಬಿರಿಯುವಂಗ ತಿನ್ನಿಸ್ಬಿಟ್ಟಿದ್ರಿ. ಹೊಟ್ಟೆ ಹೊಡೆಯೋದಿತ್ತ, ನಾನ ಬೆಲ್ಟ್ ಹಾಕುಂತೆ. ಆ ನಾ ವಿಷ್ಣುವಿನ ಡನ್ಲಪ್ ಗಾದಿ ನಾನ. ನಮ್ದೆಷ್ಟು ಸಹಯೋಗದ ನಿಮಗೆಲ್ಲ, ನೀವು ಎದಕ್ಕಾದ್ರಿ ಅಂತ ಹೇಳ್ತಾರ್ರಿ. ಮನುಷ್ಯ ಒಂದಕ್ಕೆಟ್ರಿ ಜಗತ್ನಾಗ, ಅದಕ್ಕಾಗಿ ಎಲ್ಲ ಜೀವರಾಶಿಗಳ ಸ್ವರೂಪದಲ್ಲಿ ಇದು ಇರ್ಬೋದಂತ್ರಿ. ಬರೀ ಹಾವಿನ ಬಾಯಲ್ಲಿ ಮಾತ್ರ ವಿಷಾದ ಇದು ಹಲ್ಲಿನಲ್ಲಿ, ಆಮೇಲೆ ಚೇಳಿನ ಕೊಂಡಿಯೊಳಗೆ ಒಂದದರಿ. ಹಿಂಗೆ ಒಂದೊಂದು ರೋಗನ ಅದರಿ. ಆದ್ರೆ ಮನುಷ್ಯನ ಶಿಖಾದಿಂದ ಹಿಡಿದು ಪಾದದವರೆಗೂ ವಿಷಾನ ತುಂಬೇತ್ರಿ, ಒಳಗೊಂದು ಹೊರಗೊಂದ್ರಿ. ಹ್ಮ್ ಕವಿನೈರೇನಾಚಾಯಿ. ಅದಕ್ಕಾಗಿ ದೇವಿ ಹೇ ಎಲ್ಲಿದ್ದಾಳೆ ಅಂತ ಹೇಳ್ತಾರಲ್ಲ, ಸರ್ವಾಧಾರ ಅಂತ ಹೇಳಿದರೆ ಆ ಒಂದು ವಿಷ ಜಂತುವಿನಿಂದ ಅಂತ ಹೇಳಿದ್ರೆ ಇರುವೆಯಿಂದ ಹಿಡಿದು ಬ್ರಹ್ಮಾಜಿವರೆಗೂ ಕೂಡ ಆ ಚೈತನ್ಯ ತತ್ವ ಒಂದೇ ಇದೆ. ಆ ಚೈತನ್ಯವೇ ಎಲ್ಲದಕ್ಕೂ ಆಧಾರವಾಗಿದೆ. ನಾವೆಲ್ಲ ಅತಂತ್ರ ದೇವ್ರಿ, ನಮಗೇನ ತಿಳ್ಕೊಂಡೇ ಅಯ್ಯೋ ಸ್ವಂತ ಮನಿ ಮಾಡ್ಕೊಂಡ್ರಿ ಅಂತೇವೆ. ಎಲ್ಲಿ ಸ್ವಂತ ಮನಿ ರೀ? ಆ ಪೃಥ್ವಿನ ತಿರ್ಗಾಕತ್ತೈತಿ ಗರ ಗರ ಗರ. ಇನ್ನೂ ಸ್ವಂತ ಅದಕ್ಕ ನಿಂತಿಲ್ಲ. ಅದು ಯಾವುದರ ಒಂದು ಶಕ್ತಿಯಿಂದ ತಿರುಗ್ತಾ ಇದೆ? ಗ್ರಹ ನಕ್ಷತ್ರಾದಿಗಳೆಲ್ಲ ತಿರುಗ್ತಾ ಇದಾವ್ರಿ, ಅದು ಸ್ಪೀಡ್ನಲ್ಲಿ. ಅದಕ್ಕೆ ಯಾವ್ದ್ರೂ ಆಧಾರ ಇರ್ಬೇಕಲ್ರಿ. ಆ ಆಧಾರ ತತ್ವವೇ ಪರಮಾತ್ಮ, ಅದೇ ದೇವಿ ಅಂತೇಳಿ ಶಾಸ್ತ್ರ ಹೇಳ್ತಾರೆ. ಶಿವನಂದ್ರೆ ನಾವು ಶಿವ ಅಂತೇವಿ. ಅದಕ್ಕೆ ಶಿವರನ್ರಿ, ವಿಷ್ಣುವರನ್ರಿ, ನಾರಾಯಣರನ್ರಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಇರುವ ಅದು ಒಂದು ಶಕ್ತಿ ಇದೆಯಲ್ಲ, ಅದು ಒಂದು ನಿಯಮ ಇದೆಯಲ್ಲ, ಅದೇ ಪರಮಾತ್ಮ. ಆ ಪರಮಾತ್ಮನೇ ಸರ್ವಾಧಾರ. ನಿಮ್ಮ ಮನೆಯಲ್ಲಿ ಲೈಟ್ ಇದೆ, ಫ್ಯಾನ್ ಇದೆ, ಫ್ರಿಜ್ ಇದೆ, ಗ್ರೈಂಡರ್ ಇದೆ, ಎಲ್ಲ ಅದರಿ. ಆದರೆ ಎಲ್ಲದಕ್ಕೂ ಆಧಾರ ಏನದರಿ? ಕರೆಂಟ್. ಎಷ್ಟು ಹಣ ಇರೋದ್ ನೋಡ್ರಿ, ಕರೆಂಟ್ ಬಂದಿದ್ದಕ್ಕೆ ಚಲೋ ಆಗೈತ್ರಿ. ಕರೆಕ್ಟ್ ತಿಳಿತೈತೆ ನೋಡ್ರಿ, ಕಂಡಿಲ್ಲರಿ, ಅದಕ್ಕೊಂದು ರುಚಿ ಇಲ್ಲ ರೀ, ನೋಡಿಲ್ಲ ರೀ, ಪಂಚೇಂದ್ರ ಪಟ್ಟಿಲ್ಲ ರೀ. ಆದ್ರೆ ಕರೆಂಟ್ ಹಿಡಿದ್ ನೋಡ್ರಿ ನೀವು, ಕರೆಂಟ್ನ ಆಗ್ಬಿಡ್ತೀರಿ ನೀವು. ಅದಕ್ಕಾಗಿ ಹೇಳ್ತಾರೆ ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಬ್ರಹ್ಮನನ್ನ ತಿಳಿದುಕೊಂಡರೆ ನೀವೆಲ್ಲರೂ ಬ್ರಹ್ಮರೇ ಆಗ್ತೀರಿ. ಆ ಬ್ರಹ್ಮ ತತ್ವವೇ ಸರ್ವಾಧಾರ ರೀ, ಅದನ್ನ ಬಿಟ್ಟುಕೊಟ್ಟು ಏನೂ ಇಲ್ಲ ರೀ. ಎಲ್ಲ ಆಭರಣಕ್ಕೆ ಏನಾದಾರ ರೀ? ಬಂಗಾರ. ಹಾಗೆ ಎಲ್ಲ ಕುಡಿಕೆ ಮಡಿಕೆ ಎಲ್ಲದಕ್ಕೂ ಏನಾದಾರ್ರಿ? ಮಣ್ಣು. ಅಲೆ ತರೆ ನೊರೆ ಗುಳ್ಳೆಗೇನಾರು ಎಷ್ಟು ನೋಡ್ರಿ, ಎಲ್ಲ ಗೊತ್ತಾಗ್ಬಿಟ್ಟೈತೆ ನಿಮಗೆಲ್ಲ. ಸರ್ವಾಧಾರ ಸುಪ್ರತಿಷ್ಠ, ಅದರ್ಧ ಪ್ರತಿಷ್ಠ ಆದರೆ ಆ ಪ್ರತಿ ಭಗವಂತನ ಪ್ರತಿಷ್ಠ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅದೇ ಮೊದಲು ರೀ. ಅದನ್ನಿಲ್ಲಂದ್ರೆ ಎದಕ್ಕೂ ಇಲ್ಲ ರೀ. ಚಿನ್ನ ಇಲ್ಲದೆ ಆಭರಣಕ್ಕೆ ಬೆಲೆ ಇಲ್ಲ, ನೀರಿಲ್ಲದೆ ಅಲೆ ತೆರೆಗಳಿಗೆ ಬೆಲೆ ಇಲ್ಲ, ಎಲ್ಲ ಇನ್ಸ್ಟ್ರೂಮೆಂಟ್ ಎಲೆಕ್ಟ್ರಿಕ್ ಇನ್ಸ್ಟ್ರೂಮೆಂಟ್ಗಳಿಗೆಲ್ಲ ಈ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಯಾವುದೂ ಬೆಲೆನೇ ಇಲ್ಲ. ಮನೆಯೊಳಗೆಲ್ಲ ಡೆಡ್ ಸಾಮಾನು ಇದ್ದಂಗೆ ರೀ, ಮೋಡಕ ಸಾಮಾನು ಇದ್ದಂಗೆ ಅವು ಎಲ್ಲ. ಅದಕ್ಕಾಗಿ ಹೇಳ್ತಾರೆ ಸುಪ್ರತಿಷ್ಠ. ಈ ಆತ್ಮ ಇಲ್ಲದ ಶರೀರ ಕೌಡಿ ಕಿಮ್ಮತ್ತಿಲ್ಲ ರೀ. ಅದಕ್ಕಾಗಿ ಹೇಳ್ತಾರೆ ಸದಸದ್ರೂಪಧಾರಿಣಿ. ಸತ್ ಅಂದ್ರು ಅವಳೆ, ಅಸತ್ ಅಂದ್ರು ಅವಳೆ. ಜ್ಞಾನ ಅಜ್ಞಾನಸೆ ಪರೇಹೆ. ತಿಳಿತನ್ನೋದು ತಿಳಿತೈತಿ, ತಿಳಿದಿಲ್ಲ ಅನ್ನೋದು ತಿಳಿತೈತಿ. ಆ ತಿಳಿವಿನ ಸ್ವರೂಪ, ಎಚ್ಚರದ ಸ್ವರೂಪ ಏನಿದೆಯಲ್ಲ ಅದೇ ದೇವಿ ಅಂತ ಅವ್ರು ಹೇಳ್ತಾರೆ ರೀ. ಅದು ದೇವಿ ಎಲ್ಲಾದ್ರೂ ಹಂಗದ್ರಿ. ನಿಮ್ಗೆ ತಿಳಿ, ನಾನು ಹೇಳ್ತಾ ಇದ್ದಿದ್ದು ತಿಳಿತಂತನೂ ಹೇಳ್ಬೋದು, ತಿಳಿದಿಲ್ಲ ಅಂತನೂ ಹೇಳ್ಬೋದು. ತಿಳಿದಿಲ್ಲ ಅನ್ನೋದರ ತಿಳಿತೈತಿಲ್ರಿ ನಿಮಗೆ. ಅದಕ್ಕಾಗಿ ಭಗವಾನ್ ಸದಸದ್ರೂಪಿಣಿ. ಇನ್ನೊಂದು ಹೇಳಿ ಸಾಕು ಮಾಡ್ತೇನೆ ರೀ ನಾನು. ಅಷ್ಟಮೂರ್ತಿ, ಎಷ್ಟು ಮೂರ್ತಿ ಅದಾವಪ್ಪ ಅಂದ್ರೆ ಅಷ್ಟಮೂರ್ತಿ ರೀ. ಪಂಚಮಹಾಭೂತ, ಸೂರ್ಯ, ಚಂದ್ರ, ಪುಮಾನ್, ನಾನು. ಇದನ್ನು ಹೊರತು ಪಡಿಸಿ ಮತ್ತೊಂದು ದೇವ್ರ ಇಲ್ಲ ರೀ. ಸುಳ್ಳ ಬಡ್ದಾಡ್ತಾರ್ರಿ ಇವರೆಲ್ಲ.
ಏನೇನು ಅರ್ಥ ಇಲ್ಲ ರೀ. ಅದಕ್ಕಾಗಿ ಹೇಳ್ತಾರೆ, ಭೂರಂಬಾಸನಲೋ ನಿಲೋಂಬರ ಮಹಾ ಆರ್ತೋ ಹಿಮಾಂಶು ಪುಮಾನ್ ಇತ್ಯಾಭಾತಿ ಚರಾಚರಾತ್ಮಕಮಿದಂ ಮೂರ್ತ ಇಷ್ಟಕಂ ಅಂತ ಹೇಳ್ತಾರೆ. ಮೂರ್ತ ಅಷ್ಟಕಂ ಭೂರಂಬಾರಂಬಲ ಅನಲೋ ಅಂತ ಹೇಳಿದರೆ, ಭೂ ಅಂದರೆ ಪೃಥ್ವಿ ರೀ, ನೀರು, ಅಗ್ನಿ, ವಾಯು, ಆಕಾಶ, ಪಂಚಮಹಾಭೂತ. ಈ ಪಂಚಮಹಾಭೂತ ಸೂರ್ಯ ಒಂದ, ಚಂದ್ರ ಒಂದ್ರಿ, ಅದ್ರೊಳಗೆ ನಾನು ಒಂದ್ರಿ. ನಾನಂದ್ರೆ ವಿಜಯಾಬದ್ಧ ಅಂತ ತಿಳ್ಕೊಬೇಡ್ರಿ ನೀವೆಲ್ಲಾರೂ ರೀ. ಇವ ಇಷ್ಟ ರೀ, ಅದ ದೇವಿ ಅಂತಾರ್ರಿ ಅವ್ರು. ದೇವಿ ಎಲ್ಲಿದ ಹುಡುಕ್ಬೇಕೇನ್ರಿ? ಈಗ ಪೃಥ್ವಿನ ದೇವಿ ದೇವಿ ರೀ, ವಾಯುವಿನ ದೇವಿ, ನೀರ ದೇವಿ, ಎಲ್ಲಕ್ಕಿಂತ ಇದ್ರದ್ದು ಬೆಲೆ ಉಳ್ಳದ್ದೇನದರಿ ಇವ ಅದಾವ್ರಿ, ಮತ್ತೆ ಯಾವುದಿಲ್ಲ ರೀ. ಇವೆಲ್ಲ ಹಾಕೊಳ್ಳಿಲ್ಲ ಅಂದ್ರೂ ನಡೀತೈತ್ರಿ, ನಮಗೇನು ಬೇಕಾಗಿಲ್ಲ. ಇಲ್ಲಾಂದ್ರೆ ಒಂದು ತಾಸು ಮೂಗು ಮುಚ್ಚಿಬಿಟ್ರೆ ಏನಾದೀತ್ರಿ ನಮ್ದು? ಹಾಕಿ ದೇಶ ವಾಯು ಕಿಮ್ಮತ್ ಇಲ್ಲಲ್ರಿ, ರೊಕ್ಕ ಕೊಡೋಂಗಿಲ್ಲ ಏನಿಲ್ಲ, ಮೂಗು ಮುಚ್ಚಿದ್ರ ಗೊಟಕ್ಕರಿ ನಾವು. ಅದಕ್ಕಾಗಿ ಹೇಳ್ತಾರೆ, ಅಷ್ಟಮೂರ್ತಿ ಅಷ್ಟಮೂರ್ತಿ ಜಾ ಜೈತ್ರಿ ತ್ರಿಲೋಕ ಯಾತ್ರಾ ವಿಧಾಯಿನಿ. ತ್ರಿಲೋಕ ಯಾತ್ರಾ ರೀ, ಮೂರು ಲೋಕದ ಯಾತ್ರಾ ಮಾಡ್ತಾಳೆ. ಭೂರ್ ಭುವಸ್ವಹ ಅಂತನಾರು ತಗೋರಿ ನೀವು, ನೋಡೇ ಎಲ್ಲಿ ಬಿಡ್ರಿ ಅಂತ ಅನ್ಬೋದು. ನಾವ ಯಾತ್ರಾ ಮಾಡ್ತೇವ್ರಿ, ಒಂದು ಜಾಗೃತಾವಸ್ಥೆ, ಒಂದು ಸ್ವಪ್ನಾವಸ್ಥ, ಸುಷುಪ್ತಾವಸ್ಥ, ಮೂರು ಲೋಕದಲ್ಲಿ ಅವಳು ತಿರುಗ್ತಾಳ್ರಿ. ಎಷ್ಟು ಮಜಾ ಅದರಿ. ಜಾಗೃತದಲ್ಲಿಯೂ ನಾನಿದ್ದೇನೆ, ಸ್ವಪ್ನದಲ್ಲಿಯೂ ನಾನಿದ್ದೇನೆ, ಸುಷುಪ್ತಾವಸ್ಥೆಯಲ್ಲಿ ಡೀಪ್ ಸ್ಲೀಪ್ನಲ್ಲಿಯೂ ನಾನಿದ್ದೇನೆ. ಏನ್ರಿ ನಿನ್ನೆ ಎಷ್ಟು ಮಳಿ ಬಂತು ಗೊತ್ತೇ ಇಲ್ಲ ರೀ. ಗೊತ್ತಿಲ್ಲ ಅನ್ನೋದು ಯಾರಿಗೆ ಗೊತ್ತಾತ್ರಿ? ಅವಳ ದೇವಿ, ಅದೇ ಚೈತನ್ಯ. ಅದನ್ನೇ ಹೇಳ್ತಾರೆ, ತ್ರಿಲೋಕ ಯಾತ್ರಾ ವಿಧಾಯಿನಿ. ದಿನಾ ಯಾತ್ರಾ ಮಾಡಕತ್ತೀವ್ರಿ, ಮೂರು ಲೋಕ, ಜಾಗೃತ ಲೋಕ, ಸ್ವಪ್ನ ಲೋಕ, ಸುಷುಪ್ತಿ ಲೋಕ. ಮತ್ತೆ ಎಷ್ಟದಾಡ್ರಿ ಆಕಿ? ಏಕಾಕಿನಿ. ಎಷ್ಟು ಗ್ರೇಟ್ ಅದ ನೋಡ್ರಿ, ಏಕಾಕಿನಿ. ಏಕಹ ಅದು ಚೈತನ್ಯ ಏನದಲ್ರಿ, ಅದು ಒಂದೇ ಇದೆ. ಅದು ಎಷ್ಟಿದೆ? ಭೂಮರೂಪ. ಭೂ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಭೂಮ ಅಂತ ಹೇಳಿದ್ರೆ ದೊಡ್ಡದಲ್ಲೇ ದೊಡ್ಡದು. ಭೂಮರೂಪ ನಿರ್ದ್ವೈತ, ಅಲ್ಲಿ ದ್ವೈತ ಇಲ್ಲ ರೀ. ನೀವೇನಾದ್ರೂ ನಾರಾಯಣ ಬ್ಯಾರೆ, ಲಕ್ಷ್ಮಿ ಬ್ಯಾರೆ, ನೈಯೇ ದ್ವೈತ ವರ್ಜಿತ. ಭಾಳ ಭಾಳ ಸೂಕ್ಷ್ಮದಲ್ಲಿದ್ದ ಜ್ಞಾನ. ಯಾರಿಗೆ ದೇವಿ ಒಲ್ದಿರ್ತಾಳೋ ಅವರಿಗೆ ಮಾತ್ರ ಅನುಗ್ರಹಿತ ಆಗ್ತೈತ್ರಿ. ಜಗಜ್ಜನನಿ ಜಗದಂಬಾ ಮಹಾಕಾಳಿ ಅವಳಿಗೆ ಅನುಗ್ರಹ ಆಗ್ಬೇಕಂತ ಹೇಳಿದರೆ ಅವರಿಗೆ ವೇದಾಂತವನ್ನು ಜ್ಞಾನವನ್ನು ಕೊಡ್ತಾಳೆ. ಯಾರಿಗಾದರೂ ವೇದಾಂತ ರುಚಿಸ್ತೈತಪ್ಪ, ವೇದಾಂತ ತಿಳಿತೈತಪ್ಪ ಅಂತ ಹೇಳಿದ್ರೆ ತಿಳ್ಕೊಂಬಿಡ್ರಿ ಕರಮ್ಮ ಒಲ್ದಾಡ್ರಿ ಅವ್ರು. ನಾನು ಈ ಮನೆಗೆ ಬರುವಾಗ ರೀ, ನಾನು ಸಣ್ಣಕ್ಕಿದ್ದಾಗಿಂದ ನನ್ನ ಬುದ್ಧಿ 5 ವರ್ಷದಿಂದ ಇದ್ದಾಗಿಂದ ರೀ, ಫಸ್ಟ್ ಸ್ಟ್ಯಾಂಡರ್ಡ್ಲಿಂದ ನಾನು 2nd ಸ್ಕೂಲ್ಗೆ ಹೋಗ್ತಿದ್ದೆ. ಅಲ್ಲೇ ಕಾಳಿಕಾದೇವಿ ಟೆಂಪಲ್ ಅದಲ್ರಿ, ಶಂಕರ್ ಮಠ ಆಮೇಲೆ ಆಗಿದೆ ರೀ ಕಾಳಿಕಾ ಟೆಂಪಲ್. ನಾ ಏನಂತಿದ್ದಿಲ್ಲ ರೀ, ಪಾಸ್ ಮಾಡು ಪಾಸ್ ಮಾಡ ಸಣ್ಣ ಮಗು ರೀ, ಒಂದನೇ ಕ್ಲಾಸಿನಕ್ಕಿರಿ ಪಾಸ್ ಮಾಡಿದ್ಲಲ್ರಿ. ಮತ್ತೆ ಜಗತ್ತಿನಲ್ಲಿ ಇದ್ರಾಗಿನ ಪಾಸ್ ಆಗಿ ಹೋಗ್ಬೇಕು ನೋಡ್ರಿ ನಾವು, ಈ ಭವಸಾಗರದಿಂದ ಪಾರ್ ಮಾಡ್ತಾ. ಅದಕ್ಕಾಗಿ ದೇವಿ ಯಾರಿಗೆ ಒಲಿಯುತ್ತಾಳೋ ಅವರಿಗೆ ಸದ್ಗುರುವನ್ನು ಕೊಡ್ತಾಳೆ ಅದಕ್ಕೆ. ಆ ಸದ್ಗುರುವಿನಿಂದ ತತ್ವಂ ಅಸಿ ಈ ವಾಕ್ಯವನ್ನು ಅರ್ಥೈಸಿ ನೀವು ಬಾಯಿ ಮುಚ್ಚಿ ಶಟ್ ಅಪ್ ಆ್ಯಂಡ್ ಗೆಟ್ ಔಟ್ ರೀ. ಈಗ ನಾವೆಲ್ಲರೂ ಬಾಯಿ ಮುಚ್ಚಿ ಸುಮ್ಮನೆ ಹೋಗೋದ್ರಿ. ಅದಕ್ಕಾಗಿ ಹೇಳ್ತಾರೆ, ಈ ಲಲಿತಾ ಸಹಸ್ರನಾಮಾವಳಿ ಅತ್ಯಂತಿಕ ಶ್ರೇಷ್ಠದಲ್ಲಿ ಶಬ್ದ ಶಬ್ದದಲ್ಲಿ ವೇದಾಂತ ತುಂಬಿದರೆ ಇದರಲ್ಲಿ. ಇದನ್ನು ನಾವು ಸೆಕೆಂಡ್ ಪರ್ಸನ್ ಇಲ್ಲ ರೀ, ದೇವರು ಇರುವುದೆಲ್ಲ ಪರಮಾತ್ಮನೇ. ಒಳಗೂ ಹೊರಗೂ, ಬಯಲು ಆಲಯದೊಳಗೋ ಆಲಯ ಬಯಲೊಳಗೋ, ಅಂತರ್ಬಹಿಷ್ಯತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೇಳ್ತಾ ನನಗೆ ಒಂದು ಸಹಸ್ರ ಲಲಿತಾ ಸಹಸ್ರನಾಮ ಸ್ತೋತ್ರದ 130 ಮತ್ತು 131 ಶ್ಲೋಕದ ಬಗ್ಗೆ ಜಿಜ್ಞಾಸೆ ಮಾಡಲಿಕ್ಕೆ ನಿಮ್ಮಿಂದ ನನಗೆ ಒಂದು ಅನುಗ್ರಹಿತವಾಯಿತು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹರಿ ಓಂ.